हाय ಸ್ನೇಹಿತರೆ ನನ್ನ YouTube ಚಾನೆಲ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅದೇ ರೀತಿ ಪ್ರಚಲಿತ ಘಟನೆಗಳು ಸೆಪ್ಟೆಂಬರ್ 5 2021 ರ ಎಪಿಸೋಡ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ಪ್ರಚಲಿತ ಘಟನೆಗಳ ಬಗ್ಗೆ ಕೆಲವು ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಮಹತ್ವದಾದಂತ ಪ್ರಶ್ನೆಗಳನ್ನ ಕಲೆ ಹಾಕಿದ್ದೇನೆ ಆ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಮೊದಲನೇ ಪ್ರಶ್ನೆ ಶಿಕ್ಷಕರ ದಿನಾಚರಣೆಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸೆಪ್ಟೆಂಬರ್ 5 ರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನಪಾಂದ್ರೆ ಜನ್ಮ ದಿನವನ್ನು ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡಲಾಗುತ್ತದೆ ಈ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದ್ರೆ ಇವರು ಸೆಪ್ಟೆಂಬರ್ 5 1888 ರಲ್ಲಿ ಆಂಧ್ರ ಪ್ರದೇಶದ ತಿರುತಣಿಯಲ್ಲಿ ಜನಿಸಿದರು ಇವರ ಜನ್ಮ ದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡಲಾಗುತ್ತದೆ ಅದೇ ರೀತಿಯಾಗಿ ಇವರು ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿದ್ದರು ಎರಡು ಬಾರಿ ಉಪರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಅದೇ ರೀತಿಯಾಗಿ ರಾಷ್ಟ್ರಪತಿ ಕೂಡ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ನಂತರ ರಾಷ್ಟ್ರಪತಿಯಾಗಿ ಅಲಂಕರಿಸಿದವರೇ ಏನಪ್ಪಾ ಅಂತಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಇವರು 1954 ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದರು ಇದಿಷ್ಟು ಏನಪ್ಪಾ ಅಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ಸ್ವಲ್ಪ ಮಾಹಿತಿ ಆಗಿತ್ತು ಇನ್ನು ಎರಡನೇ ಪ್ರಶ್ನೆ ಯಾವ ದಿನವನ್ನು ಅಂತಾರಾಷ್ಟ್ರೀಯ ರಣಹದ್ದು ಅರಿವು ದಿನ ಎಂದು ಆಚರಿಸಲಾಗುತ್ತದೆ ಸೆಪ್ಟೆಂಬರ್ ಮೊದಲ ಶನಿವಾರ ಏನಪ್ಪಾ ಅಂತಂದ್ರೆ ನಾವು ಅಂತಾರಾಷ್ಟ್ರೀಯ ರಣಹದ್ದು ಅರಿವು ದಿನ ಅಂತ ಆಚರಣೆ ಮಾಡ್ತೀವಿ ಇದರ ಬಗ್ಗೆ ಮಾಹಿತಿ ನೋಡೋದಾದ್ರೆ ಭಾರತದಲ್ಲಿ ಒಟ್ಟು 9 ಜಾತಿಯ ತಳಿಗಳ ರಣಹದ್ದುಗಳಿವೆ ಈಗ ರಣಹದ್ದುಗಳ ಸಂಖ್ಯೆ ಏನಪ್ಪಾ ಅಂದ್ರೆ ಆಲ್ರೆಡಿ ವಿನಾಶದ ಅಂಚು ತಲುಪಿವೆ ಅಂದ್ರೆ ಬಹಳ ಬೆರಳಣಿಕೆಯಷ್ಟು ಏನಪ್ಪಾ ಅಂತಂದ್ರೆ ರಣಹದ್ದುಗಳು ಕಾಣ್ತವೆ ಆಲ್ಮೋಸ್ಟ್ ಆಲ್ ಏನಪ್ಪಾ ಅಂದ್ರೆ ರಣಹದ್ದುಗಳಿಗೆ ಕಾಣುವುದಿಲ್ಲ ಈ ರಣಹದ್ದುಗಳು ವಿನಾಶದ ಅಂಚು ತಲುಪಲ ಕಾರಣಗಳ ನೋಡೋದಾದ್ರೆ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಡಿಕ್ಲೋಫೆನಿಕ್ ಎಂಬ ಔಷಧಿಯ ಬಳಕೆ ಜಾನುವಾರುಗಳ ನೋವು ನಿವಾರಕಗಳೇ ಕೊಡುವ ಈ ಔಷಧಿ ರಣಹದ್ದುಗಳಿಗೆ ಅಲ್ಪ ಪ್ರಮಾಣದ ವಿಷಕಾರಕ ಸತ್ತ ಜಾನುವಾರುಗಳ ಮಾಂಸ ತಿನ್ನುವಾಗ ಈ ವಿಷ ಅವುಗಳ ದೇಹದಲ್ಲಿ ಸೇರಿದಾಗ ಏನಪ್ಪಾ ಅಂದ್ರೆ ಕಿಡ್ನಿ ವೈಫಲ್ಯ ಉಂಟಾಗಿ ಅವುಗಳು ಸಾಯ್ತವೆ ಏನಪ್ಪಾ ಅಂತಂದ್ರೆ ಅಂಡರ್ಲೈನ್ ಮಾಡ್ಕೊಳ್ಳ್ರಿ ಡಿಕ್ಲೋಫೆನಿಕ್ ಎಂಬ ಔಷಧಿ ಏನಪ್ಪಾ ಅಂದ್ರೆ ಜಾನುವಾರುಗಳ ನೋವು ನಿವಾರಕಗಳಾಗಿ ಏನಪ್ಪಾ ಅಂದ್ರೆ ಔಷಧಿಯನ್ನ ಬಳಸ್ತಾರೆ ಆ ಸತ್ತಂತ ಜಾನುವಾರು ಇನ್ ಕೇಸ್ ಸತ್ತಪ್ಪ ಅಂತಂದ್ರೆ ಆ ಸತ್ತ ಏನಪ್ಪಾ ಅಂದ್ರೆ ಜಾನುವಾರ ತಿಂದ್ರೆ ಏನಪ್ಪಾ ಅಂತಂದ್ರೆ ಈ ರಣಹದ್ದು ಕಿಡ್ನಿ ವೈಫಲ್ಯವಾಗಿ ಏನಪ್ಪಾ ಅಂದ್ರೆ ಉಂಟಾಗಿ ಏನಪ್ಪಾ ಅಂದ್ರೆ ಇದು ಸಾಯ್ತದೆ ಅಂಡರ್ಲೈನ್ ಮಾಡ್ಕೊಳ್ಳ್ರಿ ಡಿಕ್ಲೋಫೆನಿಕ್ ಎಂಬ ಔಷಧಿ ಆಮೇಲೆ ಅದಕ್ಕೆ ಏನಪ್ಪಾ ದುಷ್ಪರಿಣಾಮ ಕಿಡ್ನಿ ವೈಫಲ್ಯ ಆಗಿ ಸಾವು ಎರಡನೇದಾಗಿ ಏನಪ್ಪಾ ಅಂದ್ರೆ ಜನರು ಇವುಗಳನ್ನು ಭೇಟಿಯಾಡಿ ಕೊಲ್ಲುತ್ತಾ ಇದ್ದಾರೆ ಅದಕ್ಕಾಗಿ ಕೂಡ ಇವಳ ಸಂತತಿ ಏನಪ್ಪಾ ಅಳಿವಿನ ಅಂಚಿಗೆ ಬರಲು ಒಂದು ಇದನ್ನು ಕೂಡ ಒಂದು ಕಾರಣವಾಗಿದೆ ಇನ್ನೇನಪ್ಪಾ ಅಂತ ಮೂರನೇದ ನೋಡೋದಾದ್ರೆ ಹದ್ದುಗಳು ವಾಸಿಸುವ ಸ್ಥಳಗಳ ಸಮೀಪ ಏನಪ್ಪಾ ಅಂತಂದ್ರೆ ಗಣಿಗಾರಿಕೆ ಆಗ್ಲಿ ಮತ್ತೇನಪ್ಪಾ ಅಂದ್ರೆ ಕಲ್ಲು ಕಡಿವಿಕೆಗಾಗಿ ಕಲ್ಲು ಕಡಿವಿಕೆ ಏನಪ್ಪಾ ಅಂತಂದ್ರೆ ಡೈನಮೈಟ್ ಸ್ಫೋಟ ಪರಿಣಾಮದಿಂದಾಗಿ ಏನಪ್ಪಾ ಅಂತಂದ್ರೆ ಇವುಗಳು ನಾಶವಾಗ್ತಿವೆ ಅಂಡರ್ಲೈನ್ ಮಾಡ್ಕೊಳ್ಳ್ರಿ ಡೈನಮೈಟ್ ಸ್ಫೋಟ ಏನಪ್ಪಾ ಅಂದ್ರೆ ಇವುಗಳ ಈ ಡೈನಮೈಟ್ ಸ್ಫೋಟದ ಪರಿಣಾಮದಿಂದಾಗಿಯೂ ಕೂಡ ಹದ್ದುಗಳು ಏನಪ್ಪಾ ಅಂದ್ರೆ ವಿನಾಶದ ಅಂಚಿಗೆ ಏನಪ್ಪಾ ಅಂತಂದ್ರೆ ತಲುಪ್ತಾ ಇದ್ದಾವೆ ಇನ್ನು ರಣಹದ್ದಿನ ಬಗ್ಗೆ ವಿಶೇಷತೆ ನೋಡೋದಾದ್ರೆ ಕೊಳೆತ ಮಾಂಸ ಏನಾದ್ರೂ ಬೇರೆ ಪ್ರಾಣಿಗಳು ಅಥವಾ ಪಕ್ಷಿಗಳು ತಿಂದ್ರೆ ಅವೇನಪ್ಪಾ ಅಂದ್ರೆ ಜೀರ್ಣಸ ಕೊಳ್ಳಕ್ ಆಗುದಿಲ್ಲ ಜೀರ್ಣಿಸಿ ಕೊಳಿಸ್ಕೊಳ್ಳಕ್ ಏನಪ್ಪಾ ಅಂದ್ರೆ ಅವು ಬೇರೆ ಪ್ರಾಣಿಗಳು ಆಗುದಿಲ್ಲ ಆದ್ರೆ ಈ ರಣಹದ್ದು ಏನಿದಿಲ್ಲ ಆಮ್ಲೀಯ ಅಥವಾ ಅಸಿಡಿಕ್ ಹೊಟ್ಟೆಯಿಂದಾಗಿ ಇಂತಹ ಮಾಂಸವನ್ನು ತಿಂದು ಕೂಡ ಇದು ಜೀರ್ಣ ಮಾಡಿಸಿಕೊಳ್ಳುವಂತ ಶಕ್ತಿ ಈ ರಣಹದ್ದಿಗಿದೆ ಇದೇ ಒಂದು ವಿಶೇಷತೆ ಇದು ಏನು ಅಂಡರ್ಲೈನ್ ಮಾಡ್ಕೊಳ್ರಿ ಆಮ್ಲೀಯ ಅಥವಾ ಅಸಿಡಿಕ್ ಹೊಟ್ಟೆಯಿಂದಾಗಿ ಇದೇನಪ್ಪಾ ಅಂತಂದ್ರೆ ಸತ್ತ ಮಾಂಸವನ್ನು ಕೂಡ ತಿಂದ್ರು ಕೂಡ ಸತ್ತ ಜಾನುವಾರುಗಳ ಮಾಂಸ ತಿಂದ್ರು ಕೂಡ ಇದು ಜೀರ್ಣಿಸಿ ಕೊಳ್ಳಬಲ್ಲದು ಇನ್ನು ರಣಹದ್ದಿನ ಸಂರಕ್ಷಣೆಗಾಗಿ ಭಾರತ ಸರ್ಕಾರ ಏನೇನು ಯೋಜನೆಗಳು ತಗೊಂಡುಕೊಂಡಿದೆ ಏನೇನು ಕ್ರಮ ವಹಿಸಿಕೊಂಡಿದೆ ಅಂತರ ಬಗ್ಗೆ ನೋಡೋದಾದ್ರೆ ರಣಹದ್ದುಗಳ ಡಿಕ್ಲೋಫೆನಿಕ್ ಔಷಧಿ ಇರುವ ಸತ್ತ ಜಾನುವಾರುಗಳ ಮಾಂಸ ತಿಂದು ಸಾಯುವ ಸಮಸ್ಯೆಯನ್ನು ಪರಿಹರಿಸುವುದಕ್ಕಾಗಿ ಭಾರತ ಏನಪ್ಪಾ ಅಂದ್ರೆ 2006 ರಲ್ಲಿ ಪಶುಗಳ ಉಪಯೋಗಕ್ಕಾಗಿ ಈ ಔಷಧಿ ಬಳಸುವುದನ್ನು ನಿಷೇಧ ಮಾಡಿತ್ತು 2006 ರಲ್ಲಿ ಭಾರತ ಸರ್ಕಾರ ಈ ಡಿಕ್ಲೋಫೆನಿಕ್ ಔಷಧಿ ಬಳಕೆ ಏನಪ್ಪಾ ಅಂದ್ರೆ ನಿಷೇಧಿಸಿತ್ತು ಇನ್ನು ರಣಹದ್ದುಗಳ ರಕ್ಷಿಸುವುದಕ್ಕಾಗಿ 2020 ರ ಅಕ್ಟೋಬರ್ ನಲ್ಲಿ ಭಾರತ ಸರ್ಕಾರವು 2020 ರಿಂದ 2025 ರ ಅವಧಿಯಲ್ಲಿ ರಣಹದ್ದು ಸಂರಕ್ಷಣಾ ಕಾರ್ಯ ಯೋಜನೆಯೊಂದಕ್ಕೆ ಅಂಗೀಕಾರ ನೀಡಿತು ಅಂಡರ್ಲೈನ್ ಮಾಡ್ಕೊಳ್ರಿ 2020 ರ ಅಕ್ಟೋಬರ್ ನಲ್ಲಿ ಭಾರತ ಸರ್ಕಾರವು 5 ವರ್ಷಗಳ ಅವಧಿಗೆ ಏನಪ್ಪಾ ಅಂತಂದ್ರೆ ರಣಹದ್ದು ಸಂರಕ್ಷಣಾ ಕಾರ್ಯ ಯೋಜನೆಯೊಂದಕ್ಕೆ ಅಂಗೀಕಾರವನ್ನ ಮಾಡಿತು ಅದೇ ರೀತಿ ಈ ಯೋಜನೆ ಅನ್ವಯ 5 ರಾಜ್ಯಗಳಲ್ಲಿ ರಣಹದ್ದು ತಳಿ ಅಭಿವೃದ್ಧಿ ಕೇಂದ್ರಗಳು ಸ್ಥಾಪನೆಯಾಗಲಿವೆ
ಅದೇ ರೀತಿ ಏನಪ್ಪಾ ಅಂದ್ರೆ ಈಗ ನಮ್ಮ ದೇಶಗಳಲ್ಲಿ ರಣ ಹದ್ದುಗಳಿಗೆ ಆರೈಕೆ ಮಾಡಲು ಸಹಾಯ ಕೇಂದ್ರಗಳಿಲ್ಲ. ಆದ್ದರಿಂದ ಕೆಲವು ದೇಶಗಳಲ್ಲಿರುವಂತೆ ಹದ್ದುಗಳ ಆರೈಕೆಗಾಗಿ ಏನಪ್ಪಾ ಅಂದ್ರೆ ಹದ್ದು ರೆಸ್ಟೋರೆಂಟ್ ಸ್ಥಾಪಿಸಲಾಗುವುದು. ಮುಂದಿನ ದಿನಗಳಲ್ಲಿ ಹದ್ದಿಗಾಗಿ ಏನಪ್ಪಾ ಅಂದ್ರೆ ರೆಸ್ಟೋರೆಂಟ್ ಅಂತ ಸ್ಥಾಪಿಸಲಾಗುವುದು. ಅಂಡರ್ಲೈನ್ ಮಾಡ್ಕೊಡ್ರಿ, ಹದ್ದು ರೆಸ್ಟೋರೆಂಟ್ ಸ್ಥಾಪಿಸಲಾಗುವುದು. ಇನ್ನು ಇನ್ಸ್ಟಾಗ್ರಾಮ್ ನಲ್ಲಿ 15 ಕೋಟಿ ಹಿಂಬಾಲಕರನ್ನು ಹೊಂದಿರುವ ಏಷ್ಯಾದ ಮೊದಲ ವ್ಯಕ್ತಿ ಯಾರು? ಉತ್ತರ ವಿರಾಟ್ ಕೊಹ್ಲಿ. ಭಾರತ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿ ಅವರು ಸಾಮಾಜಿಕ ಜಾಲತಾಣವಾದಂತಹ ಇನ್ಸ್ಟಾಗ್ರಾಮ್ ನಲ್ಲಿ 15 ಕೋಟಿ ಹಿಂಬಾಲಕರನ್ನು ಅಂದ್ರೆ ಫಾಲೋವರ್ಸ್ ಹೊಂದಿರುವ ಏಷ್ಯಾದ ಮೊದಲ ವ್ಯಕ್ತಿ. ಇನ್ನು ಜಾಗತಿಕ ಮಟ್ಟದಲ್ಲಿ ಏನಪ್ಪಾ ಅಂದ್ರೆ ಕ್ರೀಡಾ ತಾರೆಗಳ ಪೈಕಿ ನೋಡೋದಾದ್ರೆ ಕೊಹ್ಲಿ ಅವರಿಗೆ 4ನೇ ಸ್ಥಾನ ಇದೆ. ಮೊದಲನೇ ಸ್ಥಾನ ಏನಪ್ಪಾ ಅಂದ್ರೆ ಕ್ರಿಸ್ಟಿಯಾನಾ ರೊನಾಲ್ಡೋ ಫುಟ್ಬಾಲ್ ಆಟಗಾರ. ಇವರು 33.7 ಕೋಟಿ ಫಾಲೋವರ್ಸ್ ಅಂದ್ರೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಹೊಂದಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ಲಿಯೋನೆಲ್ ಮೆಸ್ಸಿ ಇವರು ಕೂಡ ಫುಟ್ಬಾಲ್ ಆಟಗಾರರು, 26 ಕೋಟಿ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅನ್ನ ಹೊಂದಿ 2ನೇ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ನೇಮಾರ್ ಅಂತ ಇವರು ಕೂಡ ಫುಟ್ಬಾಲ್ ಆಟಗಾರರು, 16 ಕೋಟಿ ಹಿಂಬಾಲಕರನ್ನು ಹೊಂದಿ ಅಂದ್ರೆ ಫಾಲೋವರ್ಸ್ ಹೊಂದಿ 3ನೇ ಸ್ಥಾನದಲ್ಲಿದ್ದಾರೆ. 15 ಕೋಟಿ ಹಿಂಬಾಲಕರನ್ನು ಹೊಂದಿ ವಿರಾಟ್ ಕೊಹ್ಲಿ ಅವರು 4ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಪ್ಯಾರಾಲಿಂಪಿಕ್ಸ್ ನಲ್ಲಿ 2 ಪದಕ ಗೆದ್ದ ಭಾರತದ ಮೊದಲ ಮಹಿಳೆ ಯಾರು? ಇದು ಪ್ರಶ್ನೆ. ಇದರ ಉತ್ತರ ಅವನಿ ಲೇಖರ ಎಂಬ ಮಹಿಳೆ. 2 ಪದಕ ಗೆದ್ದಂತ ಭಾರತದ ಮೊದಲ ಮಹಿಳೆಯವರು. 19 ವರ್ಷದ ಶೂಟಿಂಗ್ ತಾರೆ. ಅಂಡರ್ಲೈನ್ ಮಾಡ್ಕೊಡ್ರಿ, ಶೂಟಿಂಗ್ ನಲ್ಲಿ ಏನಪ್ಪಾ ಅಂದ್ರೆ 2 ಪದಕ ಗೆದ್ರಿ ಇವರು. 19 ವರ್ಷದ ಶೂಟಿಂಗ್ ತಾರೆ ಅವನಿ ಲೇಖರ ಪ್ಯಾರಾಲಿಂಪಿಕ್ಸ್ ನಲ್ಲಿ 2 ಪದಕ ಗೆದ್ದಂತ ಭಾರತದ ಮೊದಲ ಮಹಿಳೆ ಎನ್ನುವ ಹೊಸ ದಾಖಲೆಯನ್ನ ಬರೆದಿದ್ದಾರೆ. 50 ಮೀಟರ್ ರೈಫಲ್ 3 ಪೊಸಿಷನ್ SH1 ವಿಭಾಗದಲ್ಲಿ ಕಂಚಿನ ಪದಕ ಗೆದ್ರು. ಅದೇ ರೀತಿ 10 ಮೀಟರ್ ಏರ್ ರೈಫಲ್ SH1 ವಿಭಾಗದಲ್ಲಿ ಚಿನ್ನದ ಪದಕ ಜಯಿಸಿದ್ರು. ಅಂಡರ್ಲೈನ್ ಮಾಡ್ಕೊಡ್ರಿ, ಚಿನ್ನದ ಪದಕ ಗೆದ್ದಿರ್ತಾಗ ಏನಪ್ಪಾ ಅಂದ್ರೆ ಗೆದ್ರಲ್ಲ ಅದು ಕ್ರೀಡೆ ಯಾವುದು ಅಂತ ಅಂತ ಪ್ರಶ್ನೆ ಏನಾದ್ರೂ ಕೇಳಿದೆ. 10 ಮೀಟರ್ ಏರ್ ರೈಫಲ್ SH1 ಎಂಬ ಏನಪ್ಪಾ ಅಂದ್ರೆ ಕ್ರೀಡೆಯಲ್ಲಿ ವಿಭಾಗದಲ್ಲಿ ಇವರೇನಪ್ಪಾ ಅಂದ್ರೆ ಚಿನ್ನದ ಪದಕವನ್ನು ಗೆದ್ರು. ಇವರೇನಪ್ಪಾ ಅಂದ್ರೆ ಇದೇ ಮೊದಲನೇ ಬಾರಿಗೆ ಪ್ಯಾರಾಲಿಂಪಿಕ್ಸ್ ನಲ್ಲಿ ಸ್ಪರ್ಧಿಸುತ್ತಿರುವ ಲವನಿ ಅವರು 1176 ಅಂಕಗಳನ್ನ ಗಳಿಸಿದ್ರು. ಇನ್ನ 1984 ಜೋಗಿಂದರ್ ಸಿಂಗ್ ನವರು ಏನಪ್ಪಾ ಅಂದ್ರೆ ಪ್ಯಾರಾಲಿಂಪಿಕ್ಸ್ ನಲ್ಲಿ 3 ಪದಕ ಜಯಿಸಿ ಏನಪ್ಪಾ ಅಂತಂದ್ರೆ ಅವ್ರದ ದಾಖಲೆ ತಡೆಗಟ್ಟಕ್ಕೆ ಇನ್ನೂರಿಗೆ ಯಾರಿಂದನೂ ಆಗಿಲ್ಲ. ಜೋಗೇಂದ್ರ ಸಿಂಗ್ ಅವರು ಏನಪ್ಪಾ ಅಂತಂದ್ರೆ 3 ಪದಕ ಏನಪ್ಪಾ ಅಂದ್ರೆ ಗಳಿಸಿದ್ರು, ಜಯಿಸಿದ್ರು ಅವರು. ಇನ್ನು ಪ್ಯಾರಾಲಿಂಪಿಕ್ಸ್ 2020 ಟೋಕಿಯೋ ಪ್ಯಾರಾಲಿಂಪಿಕ್ಸ್ ನ ಧ್ಯೇಯ ವ್ಯಾಖ್ಯೆ ಏನಪ್ಪಾ ಅಂತ ನೋಡುವುದಾದ್ರೆ ಮುಂದುವರಿಯೋಣ ನಮಗೆ ರೆಕ್ಕೆಗಳಿವೆ. ಅಂಡರ್ಲೈನ್ ಮಾಡ್ಕೊಡ್ರಿ, ಇದು 2020 ಟೋಕಿಯೋ ಪ್ಯಾರಾಲಿಂಪಿಕ್ಸ್ ನ ಧ್ಯೇಯ ವ್ಯಾಖ್ಯೆಯಾಗಿತ್ತು ಇದು. ಮುಂದುವರಿಯೋಣ ನಮಗೆ ರೆಕ್ಕೆಗಳಿವೆ. ಇನ್ನು 57 ವರ್ಷಗಳ ಬಳಿಕ ಜಪಾನ್ ದೇಶದ ಟೋಕಿಯೋದಲ್ಲಿ ಪ್ಯಾರಾಲಿಂಪಿಕ್ಸ್ ನಡೆಯುತ್ತಿದ್ದು 2 ಬಾರಿ ಕೂಟದ ಆತಿಥ್ಯ ವಹಿಸಿದ ಮೊದಲ ನಗರವೆಂಬ ಹೆಗ್ಗಳಿಕೆ ಕೂಡ ಇದು ಪಾತ್ರವಾಗಿದೆ. ಅಂಡರ್ಲೈನ್ ಮಾಡ್ಕೊಡ್ರಿ, 2 ಬಾರಿ ಕೂಟದ ಆತಿಥ್ಯ ವಹಿಸಿದ ಮೊದಲ ನಗರ ಯಾವುದು ಅಂತ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ನೀವು ಜಪಾನ್ ದೇಶದ ಟೋಕಿಯೋ ನಗರ ಅಂತ ಉತ್ತರ ಮಾಡಬಹುದು. ಅದೇ ರೀತಿ ಈ ಹಿಂದೆ 2018 ಪ್ಯಾರಾಲಿಂಪಿಕ್ಸ್ ಏನಪ್ಪಾ ಅಂದ್ರೆ ಕೊರಿಯಾ ದೇಶದ ಪಿಯೋಂಗ್ ಚಾಂಗ್ ನಲ್ಲಿ ಆಯೋಜಿಸಲಾಗಿತ್ತು. ಇನ್ನು 2020 ಏನಪ್ಪಾ ಅಂದ್ರೆ ಜಪಾನ್ ದೇಶದ ಟೋಕಿಯೋ ನಗರದಲ್ಲಿ ನಡೀತಾ ಇದೆ ಈಗ. ಇನ್ನು 2022 ಚೀನಾ ದೇಶದ ಬೀಜಿಂಗ್ ನಲ್ಲಿ ಆಯೋಜಿಸಲಾಗುವುದು. ಇದು ಪ್ಯಾರಾಲಿಂಪಿಕ್ಸ್ ಏನಪ್ಪಾ ಅಂದ್ರೆ 2 ವರ್ಷಕ್ಕೊಮ್ಮೆ ಏನಪ್ಪಾ ಅಂದ್ರೆ ಆಯೋಜನೆ ಮಾಡ್ತಾರೆ. ಅದೇ ರೀತಿ ಏನಪ್ಪಾ ಅಂದ್ರೆ ಇಲ್ಲಿ ಓನ್ಲಿ ಅಂಗವಿಕಲ ಏನಪ್ಪಾ ಅಂದ್ರೆ ಸ್ಪರ್ಧಾರ್ಥಿಗಳು ಮಾತ್ರ ಇಲ್ಲಿರ್ತಾರೆ. ಅಂಗವಿಕಲ ಏನಪ್ಪಾ ಅಂತಂದ್ರೆ ಕ್ರೀಡಾಪಟುಗಳು ಮಾತ್ರ ಈ ಪ್ಯಾರಾಲಿಂಪಿಕ್ಸ್ ನಲ್ಲಿ ಭಾಗವಹಿಸ್ತಾರೆ. ಇನ್ನು ಒಲಿಂಪಿಕ್ಸ್ ಏನಪ್ಪಾ ಅಂದ್ರೆ 4 ವರ್ಷಗಳಿಗೊಮ್ಮೆ ನಡೀತದೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಜನರಲ್ ಕ್ಯಾಂಡಿಡೇಟ್ ಅಂದ್ರೆ ನಾರ್ಮಲ್ ಇರ್ತಕ್ಕಂತ ಏನಪ್ಪಾ ಅಂದ್ರೆ ಕ್ರೀಡಾಪಟುಗಳು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಪ್ಯಾರಾಲಿಂಪಿಕ್ಸ್ ಅರ್ಚರಿಯಲ್ಲಿ ಬಿಲ್ಲುಗಾರಿಕೆಯಲ್ಲಿ ಅಂದ್ರೆ ಪದಕ ಗೆದ್ದ ಭಾರತದ ಮೊದಲ ಕ್ರೀಡಾಪಟು ಯಾರು? ಇದು ಉತ್ತರ ನೋಡೋದಾದ್ರೆ ಹರ್ವಿಂದರ್ ಸಿಂಗ್ ಅವರು. ಏನಪ್ಪಾ ಅಂತಂದ್ರೆ ಅರ್ಚರಿ, ಪ್ಯಾರಾಲಿಂಪಿಕ್ಸ್ ಅರ್ಚರಿ ಅಂದ್ರೆ ಬಿಲ್ಲುಗಾರಿಕೆಯಲ್ಲಿ ಪದಕ ಗೆದ್ದಂತ ಭಾರತದ ಮೊದಲ ಕ್ರೀಡಾಪಟು ಇವರು. ಪುರುಷರ ರಿಕರ್ ವೈಯಕ್ತಿಕ ವಿಭಾಗದಲ್ಲಿ ಕಂಚಿನ ಪದಕವನ್ನ ಗೆದ್ರು ಇವರು. ಕಂಚಿಗಾಗಿ ನಡೆದ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾದ ಕಿಮ್ ಮಿನ್ಸು ವಿರುದ್ಧ ಶೂಟ್ ಆಫ್ ನಲ್ಲಿ ಏನಪ್ಪಾ ಅಂದ್ರೆ ಗೆದ್ರು ಇವರು. ಯಾರ ವಿರುದ್ಧ ಏನಪ್ಪಾ ಅಂದ್ರೆ ಬಿಲ್ಲುಗಾರಿಕೆಯಲ್ಲಿ ಯಾರ ವಿರುದ್ಧ ಕಂಚಿನ ಪದಕವನ್ನು ಗೆದ್ರು ಅಂತ ಏನಾದ್ರೂ ಪ್ರಶ್ನೆ ಕೇಳಿದರೆ ದಕ್ಷಿಣ ಕೊರಿಯಾದ ಕಿಮ್ ಮಿನ್ಸು ಅಂತ ನೀವು ಉತ್ತರ ಬರೀಬಹುದು.
ಇದು ಉಭಯ ಸ್ಪರ್ಧಿಗಳೇನಪ್ಪ ಅಂದ್ರೆ ಸಮಬಲ ಸಾಧಿಸಿದ ಕಾರಣ ಫಲಿತಾಂಶಕ್ಕಾಗಿ ಶೂಟ್ ಆಫ್ ಮೊರೆ ಹೋಗಲಾಯಿತು. ಶೂಟ್ ಆಫ್ ನಲ್ಲಿ ಏನಪ್ಪಾ ಅಂದ್ರೆ ಕಿಮ್ ಮಿನ್ಸು ಅವರಿಗೆ 8 ಅಂಕಗಳು ಬಂದು, ಅದೇ ರೀತಿ ಅರವಿಂದರ್ ಸಿಂಗ್ ಅವರಿಗೆ ಏನಪ್ಪಾ ಅಂದ್ರೆ 10 ಅಂಕ ಗಳಿಸಿ ಪದಕವನ್ನ ತಮ್ಮದಾಗಿಸಿಕೊಂಡ್ರು. ಸೆಮಿಫೈನಲ್ ನಲ್ಲಿ ಏನಪ್ಪಾ ಅಂದ್ರೆ ಅಮೆರಿಕದ ಕೆವಿನ್ ಮ್ಯಾಥ್ಯೂ ವಿರುದ್ಧ 4-6 ರಲ್ಲಿ ಏನಪ್ಪಾ ಅಂದ್ರೆ ಸೋತು ಫೈನಲ್ ಗೆರುವ ಅವಕಾಶವನ್ನು ಇವರು ಕಳೆದುಕೊಂಡ್ರು. ಫೈವ್ ಸ್ಟಾರ್ ಈಟ್ ರೈಟ್ ಸ್ಟೇಷನ್ ಪ್ರಮಾಣ ಪತ್ರ ಯಾವುದಕ್ಕೆ ಸಂಬಂಧಿಸಿದ ವಿಷಯವಾಗಿದೆ? ಈಟ್ ರೈಟ್ ಸ್ಟೇಷನ್ ಇದು ಅಂಡರ್ಲೈನ್ ಮಾಡ್ಕೊಳ್ರಿ, ಯಾವ ಏನಪ್ಪಾ ಅಂದ್ರೆ ವಿಷಯಕ್ಕೆ ಸಂಬಂಧಿಸಿದಾಗಿದೆ ಅಂತ ಇದೊಂದು ಪ್ರಶ್ನೆಯಾಗಿದೆ. ಇದರ ಉತ್ತರ ರೈಲ್ವೆಯಲ್ಲಿನ ಎಲ್ಲಾ ಭಾರತೀಯರಿಗೆ ಸುರಕ್ಷಿತ ಆರೋಗ್ಯಕರ ಹಾಗೂ ರುಚಿಕರ ಆಹಾರವನ್ನು ಖಚಿತಪಡಿಸಿ ನೀಡಲು ಭಾರತದಲ್ಲಿ ಆಹಾರ ವ್ಯವಸ್ಥೆಯನ್ನು ಪರಿವರ್ತಿಸಲು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರವು ಕೊಡುವ ಪ್ರಮಾಣ ಪತ್ರವಾಗಿದೆ. ಯಾವ ವಿಷಯ ಅಂತಂತಂದ್ರೆ ರೈಲ್ವೆ ಸ್ಟೇಷನ್ ನಲ್ಲಿ ಏನು ಫುಡ್ ಕೊಡ್ತಾರಲ್ಲ, ಆಹಾರ ಕೊಡ್ತಾರಲ್ಲ, ಅದು ಸುರಕ್ಷಿತ ಆರೋಗ್ಯಕರ ಹಾಗೂ ರುಚಿಕರ ಆಹಾರವನ್ನ ಕೊಡಬೇಕನ್ನಾಗ ಯಾರಲ್ಲಿ ಯಾವ ಸ್ಟೇಷನ್ ದಾಗಿ ಗುಣಮಟ್ಟದ ಆಹಾರ ಕೊಡ್ತಾರಲ್ಲ ಆ ಸ್ಟೇಷನ್ ಈಟ್ ರೈಟ್ ಸ್ಟೇಷನ್ ಅಂತ ಪ್ರಮಾಣ ಪತ್ರವನ್ನ ಕೊಡ್ತಾರೆ. ಇದಕ್ಕ ಏನಪ್ಪಾ ಅಂತಂದ್ರೆ ಇದು ಈ ಏನಪ್ಪಾ ಅಂತಂದ್ರೆ ಸ್ಟೇಷನ್ ನಲ್ಲಿ ಏನ್ ಆಹಾರ ಕೊಡ್ತಾರೋ ಆ ವಿಷಯಕ್ಕೆ ಸಂಬಂಧಿಸಿದಾಗಿದೆ ಇದು. ಇನ್ನು ಇದ್ರ ಬಗ್ಗೆ ಮಾಹಿತಿ ನೋಡೋದಾದ್ರೆ ಪ್ರಸ್ತುತವಾಗಿ ಚಂಡೀಗಢ ರೈಲ್ವೆ ನಿಲ್ದಾಣ ಏನಿದೆ ಈ ಏನಪ್ಪಾ ಅಂದ್ರೆ ಪ್ರಮಾಣ ಪತ್ರವನ್ನು ಪಡೆದ 5ನೇ ರೈಲ್ವೆ ನಿಲ್ದಾಣವಾಗಿದೆ. ಚಂಡೀಗಢ ರೈಲು ನಿಲ್ದಾಣ ಪ್ರಯಾಣಿಕರಿಗೆ ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ಒದಗಿಸಿದ್ದಕ್ಕಾಗಿ ಈ ಪ್ರಮಾಣ ಪತ್ರವನ್ನು ನೀಡಿದೆ. ಭಾರತೀಯ ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿ ನಿಗಮ ಏನಿದೆಲ್ಲ ರೈಲ್ವೆಗೆ ಆಹಾರ ಪೂರೈಕೆ ಮಾಡುವ ಜವಾಬ್ದಾರಿಯನ್ನ ಇದು ಹೊಂದಿದೆ. ಅದೇ ರೀತಿ ರೈಲ್ವೆ ನಿಲ್ದಾಣಗಳನ್ನ ಮೇಲ್ದರ್ಜೆಗೆ ಏರಿಸುವ ಹಕ್ಕನ್ನು ಕೂಡ ಈ ಅಭಿವೃದ್ಧಿ ನಿಗಮ ಹೊಂದಿದೆ. ಪ್ರಸ್ತುತವಾಗಿ ಏನದಿಲ್ಲ ಈ ನಿಗಮ ಚಂಡೀಗಢ ರೈಲ್ವೆ ನಿಲ್ದಾಣವನ್ನು ವಿಶ್ವ ದರ್ಜೆ ರೈಲ್ವೆ ನಿಲ್ದಾಣ ಮೇಲ್ದರ್ಜೆಗೇರಿಸಬೇಕು ಅಂತ ಏನಪ್ಪಾ ಅಂತಂದ್ರೆ ಆಯ್ಕೆ ಮಾಡಿಕೊಂಡಿದೆ. ಇನ್ನು ಫೈವ್ ಸ್ಟಾರ್ ಏನಿದೆಲ್ಲ ಇದು ಈಟ್ ರೈಟ್ ಸ್ಟೇಷನ್ ಪ್ರಮಾಣ ಪತ್ರ ಪಡೆದಿರ್ತಕ್ಕಂಥ ರೈಲ್ವೆ ನಿಲ್ದಾಣಗಳು ಯಾವುವು ಅಂತ ನೋಡೋದಾದ್ರೆ ಮೊದಲನೇದಾಗಿ ದೆಹಲಿಯ ಆನಂದ್ ವಿಹಾರ್ ಟರ್ಮಿನಲ್ ರೈಲ್ವೆ ನಿಲ್ದಾಣ, ಎರಡನೇದು ಮುಂಬೈನಲ್ಲಿ ಇರ್ತಕ್ಕಂಥ ಛತ್ರಪತಿ ಶಿವಾಜಿ ಟರ್ಮಿನಲ್ ರೈಲ್ವೆ ನಿಲ್ದಾಣ, ಮುಂಬೈನಲ್ಲಿ ಇರ್ತಕ್ಕಂಥ ಮುಂಬೈ ಸೆಂಟ್ರಲ್ ರೈಲ್ವೆ ನಿಲ್ದಾಣ, ಅದೇ ರೀತಿ ವಡೋದರದಲ್ಲಿನ ವಡೋದರ ರೈಲ್ವೆ ನಿಲ್ದಾಣ, ಇನ್ನು ಐದನೇದೇ ಏನಪ್ಪಾ ಅಂದ್ರೆ ಚಂಡೀಗಢ ರೈಲ್ವೆ ನಿಲ್ದಾಣ. ಈ 5 ರೈಲ್ವೆ ನಿಲ್ದಾಣಗಳು ಏನಪ್ಪಾ ಅಂತಂದ್ರೆ ಈಟ್ ರೈಟ್ ಸ್ಟೇಷನ್ ಎಂಬ ಪ್ರಮಾಣ ಪತ್ರವನ್ನ ಪಡೆದುಕೊಂಡಿದ್ದಾವೆ. ಇನ್ನು ಸೆಪ್ಟೆಂಬರ್ 5 ಗೌರಿ ಲಂಕೇಶ್ ದಿನ ಎಂದು ಘೋಷಿಸಿದ ನಗರ ಯಾವುದು ಅಂದ್ರೆ ಇದಕ್ಕ ಉತ್ತರ ನೋಡುವುದಾದ್ರೆ ಕೆನಡಾದ ಬರ್ನಾಬಿ ನಗರ ಏನಪ್ಪಾ ಅಂದ್ರೆ ಸೆಪ್ಟೆಂಬರ್ 5 ಗೌರಿ ಲಂಕೇಶ್ ದಿನ ಏನಪ್ಪಾ ಅಂತಂದ್ರೆ ಎಂದು ಘೋಷಿಸಿದ ನಗರವಾಗಿದೆ ಇದು. ಲಂಕೇಶ್ ಅವರು ಏನಪ್ಪಾ ಅಂತಂದ್ರೆ ಗೌರಿ ಲಂಕೇಶ್ನವರು 2017 ಸೆಪ್ಟೆಂಬರ್ 5 ಬೆಂಗಳೂರಿನ ತಮ್ಮ ನಿವಾಸದ ಬಳಿಯೇ ಕೊಲೆಯಾಗಿದ್ದರು. ಕೆನಡಾದ ಬರ್ನಾಬಿ ನಗರವು ಆಗಸ್ಟ್ 30 ಅಂಡರ್ಲೈನ್ ಮಾಡ್ಕೊಂಡ್ರೆ ಆಗಸ್ಟ್ 30 ನಡೆದ ಕೌನ್ಸಿಲ್ ಸಭೆಯಲ್ಲಿ ಮುಂಬರುವ ಸೆಪ್ಟೆಂಬರ್ 5 ಗೌರಿ ಲಂಕೇಶ್ ದಿನ ಎಂದು ಆಚರಿಸಲು ನಿರ್ಧಾರವನ್ನ ಕೈಗೊಂಡಿತ್ತು. ಇನ್ನು ಬರ್ನಾಬಿ ನಗರದ ಈ ನಿರ್ಧಾರಕ್ಕೆ ಮೇಯರ್ ಮೈಕಲ್ ಹರ್ಲೆ ಅಂಡರ್ಲೈನ್ ಮಾಡ್ಕೊಡ್ರಿ, ಮೇಯರ್ ಮೈಕಲ್ ಹರ್ಲೆ ಅವರು ಸಹಿ ಹಾಕಿ ಅಧಿಕೃತ ವೆಬ್ಸೈಟ್ ನಲ್ಲಿ ಪ್ರಕಟಿಸಿದ್ದಾರೆ. ಕೆನಡಾದ ಬರ್ನಾಥ್ ನಗರ ಏನಿದೆಲ್ಲ 2020 ಏಪ್ರಿಲ್ 14 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಿನವಾಗಿ ಆಚರಣೆ ಮಾಡಲು ನಿರ್ಧಾರ ಕೈಗೊಂಡಿತ್ತು ಕೂಡ. ಆದ ನಿರ್ಧಾರ ತಕ್ಕಂತೆ ಆಚರಿಸಿದೆ ಏನಪ್ಪಾ ಅಂದ್ರೆ ಆಚರಣೆ ಕೂಡ ಮಾಡಿತ್ತು. ಇದೇನಪ್ಪಾ ಅಂದ್ರೆ ಕೆನಡಾದ ಬರ್ನಾಥ್ ನಗರ. ನೆಕ್ಸ್ಟ್ ಪ್ರಶ್ನೆ, ಫೋರ್ಬ್ಸ್ನ ಶ್ರೀಮಂತರ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಿರ್ತಕ್ಕಂಥ ಆಟಗಾರ ಯಾರು, ಅಗ್ರಸ್ಥಾನ ಪಡೆದ ಆಟಗಾರ ಯಾರು ಫೋರ್ಬ್ಸ್ನ ವರದಿ ಪ್ರಕಾರ? ರೋಜರ್ ಫೆಡರರ್ ಸರಿಯಾದ ಉತ್ತರ, ರೋಜರ್ ಫೆಡರರ್. ಪ್ರಸ್ತುತ ಫೋರ್ಬ್ಸ್ನ ಶ್ರೀಮಂತ ಆಟಗಾರರ ಪಟ್ಟಿಯಲ್ಲಿ ಟೆನಿಸ್ ಆಟಗಾರ ರೋಜರ್ ಫೆಡರರ್ ಏನಿರಲ್ಲ ಕಳೆದ 1 ವರ್ಷದಲ್ಲಿ ಏನಪ್ಪಾ ಅಂದ್ರೆ ವಿಶ್ವದ ಅತ್ಯಂತ ಹೆಚ್ಚು ಆದಾಯ ಗಳಿಸಿರುವ ಆಟಗಾರರಾಗಿದ್ದಾರೆ. ಅಂಡರ್ಲೈನ್ ಮಾಡ್ಕೊಡ್ರಿ, ರೋಜರ್ ಫೆಡರರ್. ಇನ್ನು ಟೆನಿಸ್ ಆಟಗಾರ ರೋಜರ್ ಫೆಡರರ್ ಅವರು ಸುಮಾರು $90.6 million ಆದಾಯವನ್ನು ಗಳಿಸಿದ್ದಾರೆ ಎಂದು ಫೋರ್ಬ್ಸ್ ಏನಪ್ಪಾ ಅಂದ್ರೆ ವರದಿ ಮಾಡಿದೆ. ಇನ್ನು ಜಪಾನ್ ಆಟಗಾರ್ತಿ ನವೋಮಿ ಒಸಾಕಾ ಅವರು $60.1 million ಆದಾಯ ಗಳಿಸಿರುವ ಮೂಲಕ ಈ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಫೋರ್ಬ್ಸ್ನ ಶ್ರೀಮಂತರ ಈ ಪಟ್ಟಿಯಲ್ಲಿ ಸೆರೆನಾ ವಿಲಿಯಮ್ಸ್, ನೋವಾಕ್ ಜೋಕೋವಿಕ್ ಹಾಗೂ ರಫೇಲ್ ನಡಾಲ್ ಏನಪ್ಪಾ ಅಂದ್ರೆ ಮೊದಲ 5 ಸ್ಥಾನಗಳನ್ನ ಏನಪ್ಪಾ ಅಂದ್ರೆ ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಏನಪ್ಪಾ ಅಂತಂದ್ರೆ ಈ ಸೆಪ್ಟೆಂಬರ್ 5 ಪ್ರಚಲಿತ ಘಟನೆಗಳ ಬಗ್ಗೆ ಪ್ರಶ್ನೆಯಾಗಿತ್ತು. ಅದೇ ರೀತಿ
ಇವತ್ತಿನ ಎಪಿಸೋಡ್ ಏನಪ್ಪಾ ಅಂತಂದ್ರೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಫ್ರೆಂಡ್ಸ್, ನನ್ನ ವಿಡಿಯೋವನ್ನ ಏನಾದರೂ ನೀವು ಇದೇ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯಮಾಡಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿ ಇರತಕ್ಕಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದ್ರೆ ನಾನು ಮಾಡಿರತಕ್ಕಂತ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತವೆ. ಇನ್ನು ಈ ವಿಡಿಯೋ ಏನಾದರೂ ನಿಮಗೆ ಏನಪ್ಪಾ ಅಂದ್ರೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ.